ಕರ್ನಾಟಕ ಬಿಜೆಪಿಯಲ್ಲಿ ಮಹತ್ವದ ರಾಜಕೀಯ ಬೆಳವಣಿಗೆಗಳು ನಡೆದಿದೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಿವೈ ವಿಜೇಂದ್ರ ನೇಮಕಗೊಂಡ ನಂತರ ಕಮಲಾ ಪಾಳೆಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ತಂದಿದ್ದಾರೆ ಆದ್ರೆ ಇದರ ನಡುವೆ ವಿಜೇಂದ್ರ ವಿರೋಧಿ ಬಣ ಕೂಡ ಬಲಿಷ್ಠವಾಗಿದೆ ಬಿವೈ ವಿಜೇಂದ್ರ ವಿರುದ್ಧ ಬಹಿರಂಗವಾಗಿ ಅಸಮಾಧಾನ ಹೊರಹಾಕ್ತಿದ್ದಾರೆ ಬಿಜೆಪಿ ಪಕ್ಷದಲ್ಲಿ ಬಿವೈ ವಿಜೇಂದ್ರ ವಿರೋಧಿ ಬಣ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲು ಇನ್ನಿಲ್ಲದ ಕಸರತ್ತನ್ನ ನಡೆಸಿದೆ ಈಗಾಗಲೇ ಹಲವು ಗೌಪ್ಯ ಸಭೆಗಳನ್ನ ಮಾಡಿ ತಮ್ಮ ಬೇಡಿಕೆಯನ್ನ ಹೈಕಮಾಂಡ್ ನಾಯಕರಿಗೆ ರವಾನಿಸಿದೆ ಹೀಗಾಗಿ ಡಿಸೆಂಬರ್ ಅಥವಾ ಜನವರಿಯಲ್ಲಿ ವಿಜೇಂದ್ರ ಬದಲಾವಣೆ ಆಗುತ್ತೆ ಎನ್ನುವ ಚರ್ಚೆಗಳು ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸ್ಫೋಟಕ ಸುಳಿವು ನೀಡಿದ್ದಾರೆ ಈ ಕುರಿತು ಸೋಮವಾರ ರಾಯಚೂರಿನಲ್ಲಿ ಮಾತನಾಡಿರೋ ರಮೇಶ್ ಜಾರಕಿಹೊಳಿ ಬಿ ವೈ ವಿಜೇಂದ್ರ ಇರೋವರೆಗೂ ನಾನು ಚುನಾವಣಾ ಪ್ರಚಾರಕ್ಕೆ ಹೋಗಲ್ಲ ವಿಜೇಂದ್ರ ಅಧ್ಯಕ್ಷ ಅಂತ ಒಪ್ಪಿಲ್ಲ ಒಪ್ಪೋದೂ ಇಲ್ಲ ಅವರ ಸ್ಥಾನಮಾನ ಕೆಲಸಕ್ಕೆ ನಾನು ವಿರೋಧ ಮಾಡಿಲ್ಲ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ವರಿಷ್ಠರು ತೀರ್ಮಾನಿಸ್ತಾರೆ ಬಹಿರಂಗವಾಗಿ ನಾನು ಕೆಲವೊಂದು ವಿಷಯಗಳನ್ನ ಹೇಳಲ್ಲ ಡಿಸೆಂಬರ್ ಅಥವಾ ಜನವರಿಯಲ್ಲಿ ಏನಾದ್ರೂ ನಿರ್ಣಯ ಆಗುತ್ತೆ ಅಂತ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಸ್ಫೋಟಕ ವಿಚಾರವನ್ನ ಹೇಳಿದ್ದಾರೆ ಉಪಚುನಾವಣೆಯಲ್ಲಿ ಮೂರೂ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಿದೆ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಿದ್ದಾರೆ ವಿಜೇಂದ್ರ ಸಾಮಾನ್ಯ ಕಾರ್ಯಕರ್ತ ನಮ್ಮ ಜೂನಿಯರ್ ಅವರ ಬಗ್ಗೆ ಮಾತನಾಡೋಕ್ಕೆ ಹೋಗ್ಬೇಡಿ ಅವರ ಅಪ್ಪನ ಬಗ್ಗೆ ಮಾತನಾಡಿ ಅವರ ಬಗ್ಗೆ ಗೌರವವಿದೆ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ರು ಸಿದ್ದರಾಮಯ್ಯನವರಿಗೆ ಕೊನೆಗಳಿಗೆ ಈ ಪರಿಸ್ಥಿತಿ ಬರಬಾರ್ದಾಗಿತ್ತು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ಮುಸ್ಲಿಮರು ಅನ್ನುವಾಗಿಲ್ಲ ಕುರುಬರು ಅನ್ನುವಾಗಿಲ್ಲ ವಾಲ್ಮೀಕಿ ಅನ್ನುವಾಗಿಲ್ಲ ಲಿಂಗಾಯತರು ಅನ್ನುವಾಗಿಲ್ಲ ಏನೂ ಬಾಯಿ ಬಿಡದಂತ ಪರಿಸ್ಥಿತಿಯಲ್ಲಿದ್ದು ಹುಲಿಯಾಗಿ ಇದ್ದವರು ಇಲಿಯಾಗಿ ಬಿಟ್ಟಿದ್ದಾರೆ ನಾವು ಮುಖ್ಯಮಂತ್ರಿ ಆಗಿದ್ದಾಗ ಅವರು ಮಾತನಾಡೋ ಸ್ಟೈಲ್ ನೋಡಿದ್ರೆ ಈಗ ನಮ್ಗೆ ಬೇಜಾರಾಗತ್ತೆ ನಮ್ಮ ಪಕ್ಷ ಗಟ್ಟಿಗೊಳಿಸುವುದಕ್ಕಾಗಿ ನಾವು ಯತ್ನಾಳ್ ಸೇರಿ ಪ್ರವಾಸ ಮಾಡ್ತಿದ್ದೇವೆ ಪಕ್ಷವನ್ನ ಗಟ್ಟಿಗೊಳಿಸುವುದಕ್ಕಾಗಿ ಸಾಮೂಹಿಕ ನಾಯಕತ್ವದಲ್ಲಿ ಪ್ರವಾಸ ಮಾಡ್ತಿದ್ದೇವೆ ಅಂತ ಅಂದ್ರು ಇನ್ನು ವಕ್ಫ್ ಆಸ್ತಿ ಬಳಕೆ ವಿಚಾರವಾಗಿ ಮಾತನಾಡಿ ಇದು ವ್ಯವಸ್ಥಿತ ನಾಟಕ ಮೂವತ್ತು ನಲ್ವತ್ತು ವರ್ಷಗಳಿಂದ ನಡೆದಿರುವ ಹಗರಣ ಇದಾಗಿದೆ ರಾಜ್ಯ ಸರ್ಕಾರ ಈಗಾಗಲೇ ಇದನ್ನ ವಾಪಸ್ ತೆಗೆದುಕೊಳ್ಳಲಿಕ್ಕೆ ನೋಟಿಸ್ ಅನ್ನ ನೀಡಿದ್ದಾರೆ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ರೈತರಿಗೆ ಅನ್ಯಾಯವಾಗದಂತೆ ಪೂರ್ಣ ಪ್ರಮಾಣದಲ್ಲಿ ರೈತರ ಪಹಣಿಯಲ್ಲಿ ವಕ್ಫ್ ಅನ್ನುವ ಹೆಸರು ತೆಗೆದು ರೈತರ ಹೆಸರು ಬರಬೇಕೆಂತ ಒತ್ತಾಯ ಮಾಡ್ತೇವೆ ಕಣ್ಣೊರೆಸುವ ತಂತ್ರ ಮಾಡಿದ್ರೆ ಕೇಂದ್ರ ಸರ್ಕಾರದ ಮೋದಿಯವರ ನೇತೃತ್ವದಲ್ಲಿ ಪೂರ್ಣ ಪ್ರಮಾಣದಲ್ಲಿ ರೈತರಿಗೆ ಅನ್ಯಾಯವಾಗದಂತೆ ಸರಿಪಡಿಸುವ ಕೆಲಸ ಆಗುತ್ತೆ ಅಂತ ರಮೇಶ್ ಜಾರಕಿಹೊಳಿ ಹೇಳಿದರು